ನಾವು ಇವತ್ತು ಭಾಳ ಮುಖ್ಯವಾಗಿ ಏನು ಸಕ್ಕರೆ ಕಾರ್ಖಾನೆ ಮಾಲೀಕರು ಕರ್ನಾಟಕ ರಾಜ್ಯದ 30 ಲಕ್ಷ ಕಬ್ಬು ಬೆಳೆಗಾರರಿಗೆ ಪದೇ ಪದೇ ಸಂಕಷ್ಟವನ್ನು ಉಂಟು ಮಾಡ್ತಾ ಇದ್ದಾರೆ. ಸಚಿವ ಸಂಪುಟಕ್ಕೆ 2-3 ಜನ ಮಂತ್ರಿಗಳಾಗಿ ಸೇರೋದ್ರಿಂದ ಅವರು ರೈತರ ಕಾನೂನುಗಳನ್ನು ಉಲ್ಲಂಘನೆ ಮಾಡ್ತಾರೆ, ರೈತರಿಗೆ ಸಮಸ್ಯೆಯನ್ನು ತಂದುಡ್ತಾ ಇದ್ದಾರೆ. ಅವರನ್ನು ಯಾವುದೇ ಕಾರಣಕ್ಕೂ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬಾರ್ದು, ಈ ರೀತಿ ಸರ್ಕಾರಕ್ಕೆ ಸೂಚನೆಯನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ರಾಜ್ಯಪಾಲರು ತಂದಿದ್ದೀವಿ. ರಾಜ್ಯಪಾಲರು ಕೂಡ ನಮ್ಮೆಲ್ಲ ವಿಚಾರಗಳನ್ನು ಭಾಳ ಗಂಭೀರವಾಗಿ ಆಲಿಸಿದ್ದಾರೆ, ಇದರ ಬಗ್ಗೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ರಾಜ್ಯಪಾಲರ ಭೇಟಿಯಿಂದ ನಮಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ರಾಜ್ಯಪಾಲರ ಒಂದು ವಿಚಾರಗಳು ನಮಗೂ ಕೂಡ ಭಾಳ ಒಳ್ಳೆಯ ಒಂದು ಪರಿಣಾಮ ಬೀರಿದೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ರಾಜ್ಯಪಾಲರು ರೈತರ ಸಮಸ್ಯೆಗಳನ್ನು ಇಷ್ಟೊಂದು ದೀರ್ಘವಾಗಿ ಕೇಳ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಮೆಚ್ಚಬೇಕಾದಂಥ ವಿಚಾರ. ಆ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಭೇಟಿ ಭಾಳ ಒಳ್ಳೆಯ ಭೇಟಿ ಆಗಿದೆ. ಮತ್ತು ನಮ್ಮ ಏನು ಸಿಬಿಲ್ ಸ್ಕೋರ್ ಸಾಲವನ್ನು ಕೊಡುವಾಗ ರೈತರ ಒಂದು ಸಾಲಕ್ಕೆ ಸಿಬಿಲ್ ಸ್ಕೋರ್ ಮಾನದಂಡವನ್ನು ಕೈಬಿಡಬೇಕು ಅನ್ನುವಂಥ ಒತ್ತಾಯವನ್ನು ತಂದಿದ್ದೇವೆ. ಮತ್ತು ಇಂದಿನ ಸರ್ಕಾರ APMC ಕಾಯ್ದೆ ತಿದ್ದುಪಡಿ ಮಾಡಿ, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಮಾಡಿ ಜಾರಿಗೆ ಮಾಡಿರ್ತಕ್ಕಂಥದ್ದನ್ನ ರದ್ದು ಮಾಡಬೇಕು. ಈ ಬಗ್ಗೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಒತ್ತಾಯ ಮಾಡಿದ್ದೀವಿ. ಅವರು ಆಡಳಿತ ಪಕ್ಷದವರು ಕೂಡ ಒಪ್ಪಿಕೊಂಡಿದ್ದಾರೆ, ಅದನ್ನು ಕೂಡ ಸೂಚನೆ ಕೊಡಬೇಕು ಅನ್ನುವಂಥ ವಿಚಾರವನ್ನು ಅವ್ರ ಗಮನ ಸೆಳೆದಿದ್ದೀವಿ. ಅವರು ಕೂಡ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಲಿಖಿತವಾದಂಥ ವಿಚಾರಗಳ ಬಗ್ಗೆ ಸರ್ಕಾರಕ್ಕೆ ನಾನು ಸೂಚನೆಯನ್ನು ಕೊಡ್ತೀನಿ, ಕ್ರಮವನ್ನು ಕೈಗೊಳ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಒಳ್ಳೆಯ ಭೇಟಿ ಚರ್ಚೆಯಾಗಿದೆ. ನಿಜವಾಗ್ಲೂ ಕೂಡ ರಾಜ್ಯಪಾಲರ ಒಂದು ಭೇಟಿಗೆ ಧನ್ಯವಾದವನ್ನು ತಿಳಿಸಿ ನಮ್ಮ ರೈತರ ಒಂದು ಕಬ್ಬು ಬೆಳೆಗಾರರಿಗೆ ಮುಂದಿನ ದಿನಗಳಲ್ಲಾದರೂ ಕೂಡ ಸಮಸ್ಯೆಗೆ ಪರಿಹಾರ ಸಿಗಲಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ.